ಒಂದು ಚಿಕ್ಕದನ್ನ ಕೇಳಬಾರ್ದು, ನಾವು ಚಿಕ್ಕ ವಸ್ತುವನ್ನ ಕೇಳಬಾರ್ದು. ಅದನ್ನೇನಿದ್ರು ವಿಶ್ವ ಪ್ರೇರಣೆಯ ವಿಶ್ವ ಪ್ರೀತಿಯ ಸಂಬಂಧ ಪರಮಾತ್ಮನಿಗೆ ಅದನ್ನ ಮಾಡಿ ರಾಘವೇಂದ್ರ ಗುರುವಂತರ್ಗತ ಸೀತಾಪತಿ ಮೂಲನಾಮಚಂದ್ರ ಸ್ವಾಮಿ ಅಂತ ಹೇಳಿ ರಾಯರು ಸದಾಕಾಲ ಆ ನಾಮದೇವರನ್ನ ಸದಾಕಾಲ ಧ್ಯಾನ ಮಾಡ್ತಾ ಇರ್ತಾರೆ. ಆ ದ್ವಾರದ ಹೆಸರುಗಳಿಗೆ ಅವರ ಪ್ರೀತಿಯಾಗಿ ಅವರಿಗೆ ಬಿಟ್ಕೊಡಬೇಕೆ ಹೊರತಾಗಿ ನಾವು ಇಲ್ಲದೇ ಕೊಡುವಂತ ನಾವು ಕೇಳಬಾರದು. ಏನಿದ್ರು ವಿಶ್ವ ಪ್ರೇರಣೆಯ ವಿಶ್ವ ಪ್ರೀತಿಯ ರಾಘವೇಂದ್ರ ಗುರುವಂತರ್ಗತ ಸೀತಾಪತಿ ಮೂಲನಾಮಚಂದ್ರ ಸ್ವಾಮಿ ಅಂತ ಹೇಳಿ ನಾವು ಹಾಗಾಗಿ ಹಾಗೆ ಅವರ ಹತ್ರ ಕೇಳ್ಕೋಬೇಕೆ ಹೊರತಾಗಿ ಯಾವುದೋ ಒಂದು ಲೌಕಿಕವಾದನ್ನ ಕೇಳಬಾರದು. ಆ ಲೌಕಿಕವಾದನ್ನ ನಾವು ಕೇಳಿದ್ದೆ ಆದ್ರೆ ಅವರು ಮೊದಲು ಕೊಟ್ಬಿಡ್ತಾರೆ. ಇದರಲ್ಲಿ ಒಂದು ವಿಶೇಷ, ಮೊದಲು ನಮಗೆ ಲೌಕಿಕವಾಗಿ ಏನು ಬೇಕು ನೋಡಿ ಅದನ್ನೆಲ್ಲ ಕೊಟ್ಬಿಡ್ತಾರಂತೆ. ಮೊದಲು ಲೌಕಿಕವಾಗಿ ಏನ್ ಬೇಕು, ಮನೆ ಬೇಕು, ಗಂಡು ಮಗು ಬೇಕು, ಹೆಣ್ಣು ಮಗು ಬೇಕು, ಏನು ಬೇಕು, ಎಂಪ್ಲಾಯ್ಮೆಂಟ್ ಬೇಕು, ಏನ್ ಬೇಕು ಅಂತ ಪಂಚಪಕ್ಷ ಬರ ಪರಮಾತ್ಮ ಪ್ರತಿನಿತ್ಯವೂ ನನಗೆ ಬೇಕು ಎಲ್ಲ ಕರುಣಿಸ್ಬಿಡ್ತಾರ. ಆದ್ರೆ ಅವರ ಹಿಂದ್ಗಡೆ ಇರುವಂತದ್ದು ಏನು ಅಂದ್ರೆ ಜ್ಞಾನಕ್ಕೆ ನೀನು ಬರಬೇಕು, ಜ್ಞಾನಾರ್ಜನೆಯನ್ನ ನೀನು ಮಾಡಬೇಕು ಅಂತ ಅವರ ಹಿಂದ್ಗಡೆ ಇರುವಂತಹ ಆ ಒಂದು ಮಂತ್ರಾಕ್ಷ ಇರುವಂತಹ ಶಕ್ತಿ ಏನು ಆ ಶಕ್ತಿ ಅತ್ಯಂತ